ಈ ಲಾಕ್ಡೌನ್ ಬಂದಾಗಿಂದ ಅಲ್ಲಿ ಹೋಟೆಲ್ ಕೆಲಸ ಇಲ್ಲ ಇರಲಿಕ್ಕೆ ಜಾಗ ಇಲ್ಲ ತಿನ್ನಲಿಕ್ಕೆ ಊಟ ಇಲ್ಲ ಕೈಯಲ್ಲಿ ಖರ್ಚಿಗೆ ದುಡ್ಡಿಲ್ಲ ಬಳೆದ್ರೆ ಎಲ್ಲಿ ಮಲಗಕ್ಕಾಗುತ್ತೆ ಸರ್ ನಮಗೆ ಒಂದು ಕೆಲಸ ಮಲಗಕ್ಕೆ ಒಂದು ಜಾಗ ಇದ್ರೆ ಸಾಕು ಸರ್ ಬೇರೆ ಏನು ಬೇಡ ಸರ್ ನಾನು ಏನು ಹೇಳ್ತಾರೆ ನಿಮ್ಮತ್ರ ನಮಗೆ ಒಂದು ಮಲಗಲಿಕ್ಕೆ ಜಾಗ ಕೊಡಿ ಸರ್ ಬೆಳಗ್ಗೆ ಸಾಯಂಕಾಲ ದುಡಿತೇವೆ ಮಲಗಲಿಕ್ಕೆ ಒಂದು ಜಾಗ ಕೊಡಿ ಸರ್ ವಸತಿಗೆ ಅಂದ್ರೆ ಬಂದು ಅವರು ಆಗುವಷ್ಟು ಜನವನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನು ಕರ್ಕೊಂಡು ಹೋಗೋದಿಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಬಹಿರಂಗ ಮಲಮೂತ್ರ ವಿಸರ್ಜನೆ ನಿಷೇಧ ಅಂತಾರೆ ಮತ್ತೆ ಎಲ್ಲಿ ಮಾಡೋದು ನಾವು ಬ್ಯಾಗ್ ಎಲ್ಲ ಕೊಳ್ಳದ ಇಟ್ಕೊಂಡು ಸರ್ ನನ್ನ ಹೆಸರು ಸಂತೋಷ್ ನಾನು ಮೂಲತಃ ಒರಿಸ್ಸಾದವನು ಹುಟ್ಟಿಬೆಳೆದಿಲ್ಲ ಬೆಂಗಳೂರು ಮಂಗಳೂರಲ್ಲಿ ಸುಮಾರು ಹಿಂದೆ 2 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಮೊದಲನೇ ಲಾಕ್ ಡೌನ್ ಬಂದಾಗ ಹಿಂತಿರುಗಿದ್ದೆ ಮತ್ತೆ ವಾಪಸ್ ಬಂದಾಗ ಈ ಸರಿ ಒಂದು ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದೆ ಈ ಲಾಕ್ ಡೌನ್ ಬಂದಾಗಿಂದ ಅಲ್ಲಿ ಹೋಟೆಲ್ ಕೆಲಸ ಇಲ್ಲ ಇರಲಿಕ್ಕೆ ಜಾಗ ಇಲ್ಲ ತಿನ್ನಲಿಕ್ಕೆ ಊಟ ಇಲ್ಲ ಕೈಯಲ್ಲಿ ಖರ್ಚಿಗೆ ದುಡ್ಡಿಲ್ಲ ಬೆಳಗ್ಗೆ ಎದ್ರೆ ಯಾರಾದರೂ ಬಂದು ಒಂದು ಹಾಲು ಕೊಡ್ತಾನೆ ಅಂತ ಕಾಯಬೇಕು ಒಂದು 10 ರೂಪಾಯಿ ಪ್ಯಾಕೆಟ್ ಇಲ್ಲ ಹೋಗಿ ಚಾ ಕುಡಿ ಅಣ್ಣ ಅಂದ್ರೆ ಟಾಯ್ಲೆಟ್ ಹೋಗಬೇಕಂದ್ರೆ ವ್ಯವಸ್ಥೆ ಇಲ್ಲ ಅದನ್ನು ಬಂದ್ ಮಾಡಿಟ್ಟಿದ್ದಾರೆ ಲೇಡಿ ಗೋಶರ್ ಒಳಗಡೆ ಸ್ವಲ್ಪ ಟಾಯ್ಲೆಟ್ ಮಾಡೋಣ ಅಂದ್ರೆ ಅವರು ಓಡಿಸ್ತಾರೆ ಇಲ್ಲಿ ಮಲಗಿದ್ರೂ ಉಪದ್ರ ಇನ್ನೊಂದು ಏನಂದ್ರೆ ಕೆಲಸ ಇಲ್ಲ ಪಲ್ಸ ಇಲ್ಲ ನಾವು ಕಷ್ಟಪಟ್ಟು ನಂದ್ಕೊಂಡು 2 ದಿನ 3 ದಿನ ಮಳೆ ಪಳೆಯಲ್ಲಿ ನಿದ್ದೆ ಇಲ್ದಿರ ಮಲಗಿದಾಗ ಇರೋ ಬ್ಯಾಗ್ನೂ ಅವನ ಒತ್ಕೊಂಡೋದ ಒಂದೇ ಬಟ್ಟೆಯಲ್ಲಿ 20 ದಿನ ಆಗೋಯ್ತು ನಾವು ಮಾತ್ರ ಇಲ್ಲಿ ಮಲಗಿದ್ರೆ ಓಡಿಸ್ತಾರೆ ಅದೇ ಪಿಕ್ ಪಾಕೆಟ್ ಅವರು ಕಳ್ಳರು ಎಲ್ಲ ಓಡಾಡ್ತಾನೆ ಇದ್ರೆ ಬಿಂದಾಸಿಗೆ ಅವ್ರನ್ನ ಕೇಳೋರು ಯಾರೂ ಇಲ್ಲ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ ಇಲ್ಲಿ ಮಲಲಿಗೆ ತೊಂದರೆ ಏನು ಅಂತ ಕೇಳ್ತಾ ತೊಂದರೆ ಇದೆ ಒಂದು ಮಳೆ ಮಾತ್ರ ಅಲ್ಲ ನಮ್ಮ ಜನರದು ಉಪದ್ರ ಇದೆ ಜುಮ್ಮಾ ಜನ ಅಲ್ಲ ಒಂದು 5 10 ಜನ 20 ಜನ ಇರ್ತಾರೆ ಎಲ್ಲರಿಗೂ ಬಂದು ಪ್ರಾಬ್ಲಮ್ ಕೊಡ್ತಾರೆ ಅವ್ರನ್ನ ನೋಡೋರು ಯಾರೂ ಇಲ್ಲ ಊಟ ಏನೋ ಬರುತ್ತೆ ಟೈಮ್ ಟೈಮ್ಗೆ 1 2 3 ತಿಂಡಿ ಬರುತ್ತೆ ಊಟ ಬರುತ್ತೆ ರಾತ್ರಿ ಊಟ ಬರುತ್ತೆ ಬರೀ ಊಟ ಮಾಡ್ಕೊಂಡೆ ಬದುಕೋದ ಅದನ್ನ ಎಲ್ಲಾದರೂ ಹೋಗಬೇಕಂದ್ರೆ ಅದಕ್ಕೆ ಕ್ಲಿಯರ್ ಮಾಡೋಕ್ಕೂ ಜಾಗ ಇಲ್ಲ ಇದು ಸಣ್ಣ ವಿಷಯ ಕಾಮಿಡಿ ಅನ್ಸ್ಬೋದು ಆದರೆ ಬಹಳ ಇಂಪಾರ್ಟೆಂಟ್ ವಿಷಯ ಇದೆ ಬಹಿರಂಗ ಮಲಮೂತ್ರ ವಿಸರ್ಜನೆ ನಿಷೇಧ ಅಂತಾರೆ ಮತ್ತೆ ಎಲ್ಲಿ ಮಾಡೋದು ನಾವು ಬ್ಯಾಗ್ ಎಲ್ಲ ಕೊಳ್ಳದ ಇಟ್ಕೊಂಡು ಬಹಳ ಇಂಪಾರ್ಟೆಂಟ್ ವಿಷಯ ಇದು ಅವರು ಪ್ರತಿ ಸಾರಿ ನಾವು ಮಲಗಕ್ಕೆ ಜಾಗ ಬೇಕು ಮಲಗಕ್ಕೆ ಜಾಗ ಬೇಕು ಮಲಗಕ್ಕೆ ಜಾಗ ಬೇಕು ಅಂತಾರಲ್ಲ ಅದಕ್ಕೊಂದು ಕಾರಣ ಇದೆ ನೋಡಿ ಈಗ ಮಲೇರಿಯಾದವರು ಬಂದಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ಅವರು ತಪಾಸಣೆ ಮಾಡ್ತಾನೆ ಇದ್ದಾರೆ ಇಲ್ಲಿ ನಮಗೆ ಸೊಳ್ಳೆ ಕಚ್ಚತಾನೆ ಇದೆ ಈಗ ನಮಗೆ ಬೇಕಾದ ಪರಿಹಾರ ಏನಂದ್ರೆ ಕೆಲಸ ಕೊಡಿಸಿ ಹೌದು ಕೆಲಸ ಕೊಡಿಸಿದ್ರೆ ನಮ್ಮ ಪಾಕೆಟ್ ಅಲ್ಲಿ 10 ರೂಪಾಯಿ ದುಡ್ಡು ಇರುತ್ತೆ ನಮಗೆ ಒಂಥರ ಸ್ವಾತಂತ್ರ್ಯ ಇರುತ್ತೆ ಖರ್ಚು ಮಾಡಲಿಕ್ಕೆ ಏನಾದರೂ ಮಾಡಲಿಕ್ಕೆ ನಾಳೆ ದಿನ ಒಂದು ದಾರಿ ನೋಡ್ಬೋದು ಇದೇ ರೀತಿ ಸುಮಾರು ಜನ ಬಂದರು ಸುಮಾರು ಜನ ಬಂದಿದ್ರು ಬರೀ ನಾಳೆ ನಿಮಗೆ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಏನು ಪಲಾವ್ 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 ತಿಂದು 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 ಗ್ಯಾಸ್ಟಿಕ್ ಆಗಿಬಿಟ್ಟಿದೆ ಅದಕ್ಕೂ ಒಂದು ದಾರಿ ಇಲ್ಲ ಏನು ಮಾಡಬೇಕು ಅಂತ ದಿನ 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 ಬಾಡಿ ಏನೋ ಚಂದ ಕಾಣಿಸಿದೆ ಒಳಗಿಂದ ವೀಕ್ ಆಗ್ತಾ ಹೋಗ್ತಾನೇ ಇದ್ದೀರಿ ನಾವು ಮತ್ತು ಗೌರ್ಮೆಂಟ್ ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ ಅದೆಷ್ಟುವರೆಗೂ ನಮಗೆ ಸಹಾಯ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ನಮಗೆ ಮೂಲತಃ ಒಂದು ಒಳ್ಳೆ ಕೆಲಸ ಇರೋದಕ್ಕೆ ಒಂದು ಒಳ್ಳೆ ಜಾಗ ಮಾಡಿಕೊಟ್ರೆ ಸಾಕು ಉಳಿದ ನಮ್ಮ ಭವಿಷ್ಯ ನಾವು ಹೆಂಗೆ ಸುಧಾರಿಸ್ಕೊಬೇಕು ಅನ್ನೋದು ನೋಡ್ಕೊತೀರಿ ಅಷ್ಟೇ ಸರ್ ಇನ್ನೇನಿಲ್ಲ ಹಿಂಗೆ ಕೆಲಸ ಹುಡ್ಕೊಂಡು ಬಂದಬೇಕಾದ್ರೆ ಇದಾಯಿತು ಹಂಗೆ ಇಲ್ಲಿ ಬಸ್ ಬೇರೆ ಲಾಕ್ಡೌನ್ ಆಯಿತು ಅದಕ್ಕೋಸ್ಕರ ಇಲ್ಲಿ ಉಳಿದಿದ್ದೀನಿ ಮತ್ತು ಇಲ್ಲಿ ಇವಾಗ ಮಾಡೋಕ್ಕೆ ನಮ್ಗೆ ಕೆಲಸ ಇಲ್ಲ ಕೆಲಸ ಬಂದರೂ ಕಾಂಕ್ರೀಟ್ ಹೋಗ್ತೀವಿ ಯಾವ ಕೆಲಸ ಬೇಕಾದರೂ ಬಂದರೂ ಹೋಗ್ತೀವಿ ಆದರೆ ಇವಾಗ ಕೆಲಸ ಇರಲ್ಲ ನಮಗೆ ಊಟ ಬಂದರೆ ಬಂತು ಬರಲಿಲ್ಲಾದ್ರೆ ಇಲ್ಲ ಈಗ ಫುಟ್ಪಾತ್ ಸರ್ ಲೈಫೇ ಫುಟ್ಪಾತ್ ಆಗಿದೆ ಏನು ಮಾಡೋದು ಸರ್ ಊರಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ನಿಲ್ಲಕ್ಕಾಗಲ್ಲ ಮಳೆಗಾಲ ಬೇಲೆ ಮಗಳಿಗೆ ಕಷ್ಟ ಉಂಟು ಸರ್ ಮೊನ್ನೆ ಸೊಳ್ಳೆ ಪರದೆ ಅದು ಇದು ಕೊಟ್ಟಿದ್ದಾರೆ ಈ ಮಳೆ ಬಂದರೆ ಎಲ್ಲಂತ ಸರ್ ಮಲಗೋದು ಮಳೆ ಇದ್ರೆ ಎಲ್ಲಿ ಮಲಗೋಕ್ಕಾಗುತ್ತೆ ಸರ್ ನಮಗೆ ಒಂದು ಕೆಲಸ ಮಲಗಕ್ಕೆ ಒಂದು ಜಾಗ ಇದ್ರೆ ಸಾಕು ಸರ್ ಬೇರೆ ಏನು ಬೇಡ ಸರ್ ನೋಡಿ ಸರ್ ನಿಮ್ಗೆ ಇಲ್ಲಿ ನೋವು ಕಾಣ್ತಾ ಇದೆ ನೀವು ಜಸ್ಟ್ ಕ್ಯಾಮ್ರಾದ್ರೂ ನೋಡ್ಬೋದು ನೀವು ನೋಡಿ ಇಲ್ಲೇ ಕೂತಿದ್ದಾರೆ ಅವ್ರಿಗೆ ಯಾರಿಗೆ ಕೆಲಸ ಇಲ್ಲ ಏನಿಲ್ಲ ಊಟಕ್ಕಿಲ್ಲ ಏನಿಲ್ಲ ಹಾಂ ಬೆಳಿಗ್ಗೆ ನಾಷ್ಟನೂ ಇಲ್ಲ ಏನಿಲ್ಲ ರಾತ್ರಿ ಮಳೆ ಬಂದ್ರೂ ಮಲಗಲಿಕ್ಕೆ ಜಾಗನೇ ಇಲ್ಲ ಅದಕ್ಕೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಸರ್ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೇನು ಕೇಳ್ತಾ ಇದ್ದೆ ನಾನು ಸರ್ ಇಲ್ಲಿ ಒಂದು ಕಮ್ಮಿ ಕಮ್ಮಿ ಹೆಚ್ಚು ಕಮ್ಮಿ ಅಂದ ಒಂದು 100 150 ತನಕ ಇರ್ಬೋದು ಸರ್ ನಾನು ಏನು ಕೇಳ್ತಾರೆ ನಿಮ್ಮ ಹತ್ರ ನಮಗೊಂದು ಮಲಗಲಿಕ್ಕೆ ಜಾಗ ಕೊಡಿ ಸರ್ ಬೆಳಿಗ್ಗೆ ಸಾಯಂಕಾಲ ದುಡಿತೇವೆ ಮಲಗಲಿಕ್ಕೆ ಒಂದು ಜಾಗ ಕೊಡಿಸಿ ಸರ್ ಪ್ಲೀಸ್ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೇನು ಹೇಳಲ್ಲ ಸರ್ ನನ್ನ ಹೆಸರು ರವಿ ನನ್ನ ಊರು ಕಾಸರಗೋಡು ನನ್ನ ಕೆಲಸ ಡ್ರೈವರು ನನಗೆ ಎಲ್ಲಿಲ್ಲಿ ಫಿಕ್ಸ್ ಆಗಿ ಕೆಲಸ ಆಗಲಿಲ್ಲ ಈಗ ಕಷ್ಟದಲ್ಲಿದ್ದೇವೆ ನಾವು ನಾನು ಮಾತ್ರ ಅಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಈಗ ಕಷ್ಟದಲ್ಲಿ ಕೂಲಿ ಕಾರ್ಮಿಕರು ಅವರಿವರೆಲ್ಲ ಇದ್ದಾರೆ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿ ಮತ್ತು ಬಾಕಿದ್ದೆಲ್ಲ ಗೊತ್ತಿದ್ದದೆ ನಿಮಗೆ ನಾವು ಹೇಳುವಂಥದ್ದೇನಿಲ್ಲ ಮುಖ್ಯವಾಗಿ ನಮಗೊಂದು ಕೆಲಸ ಆಗಬೇಕು ಮಲಗಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅಷ್ಟೇ ಮಂಗಳೂರು ಬಂದು 3.5 ವರ್ಷ ಆಯಿತು ಈಗ 3 ವರ್ಷ ಅಂದರೆ ನಾನು ಬರೋದೊಂದು 10 20 ವರ್ಷ ಆಯಿತು ಆದರೆ ಇಲ್ಲಿ ಫಿಕ್ಸ್ ಆಗಿ 3 ವರ್ಷ ಆಯಿತು ಈಗ ಊರು ಬಿಟ್ಟು ಬಂದು ಮನೆ ಬಿಟ್ಟು ಬಂದು ಇದರಿಂದ ಮೊದಲು ಆಗಲಿಲ್ಲ ಕಳೆದ ವರ್ಷ ಕೊರೋನಾದಲ್ಲಿ ಆಗಿತ್ತು ಆವಾಗ ವಸತಿ ಕೇಂದ್ರದಲ್ಲಿ ಇದ್ದೆ ನಾನು ಒಂದು ದೊಡ್ಡ ತೊಂದರೆ ಆಗಲಿಲ್ಲ ಈ ಸಾರಿ ಏನಿಲ್ಲ ವಸತಿಗೆ ಅಂದರೆ ಬಂದು ಅವರಿಗೆ ಆಗುವಷ್ಟು ಜನವನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನು ಕರ್ಕೊಂಡು ಹೋಗೋದಿಲ್ಲ ಅಲ್ಲಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಮತ್ತು ಅದರ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ ಇಲ್ಲೇ ಇಲ್ಲೇ ಈ ಸುತ್ತಮುತ್ತಲೇ ಒಂದು 60 ಜನದ ಮೇಲೆ ಇರ್ಬೋದು ಹೆಚ್ಚಿಗೆ ಕೂಲಿ ಕಾರ್ಮಿಕರು ಜಾಸ್ತಿ ಇರುವುದಿರಲಿ ಒಂದೊಂದು ಕೆಲಸದ ಹೋಟೆಲ್ ಕೆಲಸದವರು
ಅಂಗಡಿಯಲ್ಲಿ ಕೆಲಸ ಮಾಡುವವರು, ಕಾಂಕ್ರೀಟ್ ಕೆಲಸ ಮಾಡುವವರು, ಗಾರೆ ಕೆಲಸ ಮಾಡುವವರು ಎಲ್ಲರೂ ಇದ್ದಾರೆ ಇಲ್ಲಿ. ಮುಖ್ಯವಾಗಿ ಕೆಲಸ ಮತ್ತು ಉಳಿಯಲಿಕ್ಕೆ ಜಾಗ. ಯಾರು ರಾಜಕೀಯದವರು ಇಷ್ಟುವರೆಗೆ ಯಾರು ಅಷ್ಟು ಬರಲಿಲ್ಲ. ನಮ್ಮ ಹೆಸರು ಚಂದ್ರಶೆಟ್ಟಿ ಅಂತೇಳಿ, ಕುಂದಾಪುರದ ಕೋಟ ಅಂತ ನಮ್ಮೂರು. ಇಲ್ಲಿ ಹೀಗೆ ಕೆಲಸ ಮಾಡ್ಕೊಂಡಂತ ಬರೋಂದು ಬರುವಂಥ ಟೈಮ್ನಲ್ಲಿ ಇಲ್ಲಿ ಈ ಪರಿಸ್ಥಿತಿ ಬಂತು ಲಾಕ್ಡೌನ್. ಹೋಗ್ಲಿಕ್ಕೆ ಏನಾದ್ರು ಮಾಡ್ಕೊಂಡು ಹೋಗುವಂದ್ರೆ ಬಸ್ಸಿನ ವ್ಯವಸ್ಥೆನೂ ಇಲ್ಲ, ದುಡಿಲಿಕ್ಕೆ ಕೆಲಸನೂ ಇಲ್ಲ. ಏನೋ ದಾನಿಗಳೇನೋ ನಿಮ್ಮ ಇದು ಊಟದ ವ್ಯವಸ್ಥೆ ಏನೋ ಮಾಡ್ತಾರೆ, ಚಾಗ ಅಪ್ಪಿ ನಡೀತೀವಿ. ಆದರೆ ಮಲ್ಕೊಳ್ಳೋದು ನೋಡಿ ಎಲ್ಲಿ ನಾವು ಸಾರ್ವಜನಿಕರು ಹೇಳಿ, ಅಲ್ಲಲ್ಲಲ್ಲಿ ಮಲ್ಕೊಳ್ಬೇಕು. ಅದ್ರಾಗ ನಿಮ್ಮ ಕಾನೂನು ಬಂದು ಇದು ಮಾಡಿದರೆ ಅದು ಕಷ್ಟನೇ. ಮುಂದೆ ನಿಮ್ಮ ಹತ್ರ ಅದು ಇದೆಯಾ ಇದು ಇದೆ ಕೇಳ್ತಾರೆ, ಎಲ್ಲ ಇದೆ ಇಲ್ಲ ಅಂತಿಲ್ಲ, ಅದೆಲ್ಲ ಮನೇಲಿದೆ. ಈಗ ಹೋಗ್ಲಿಕ್ಕೆ ತರಲಿಕ್ಕೆ ಮತ್ತೊಂದು ಅನುಕೂಲ ಇಲ್ಲ. ಅದಕ್ಕೇನಾದ್ರು ಒಂದು ಗೌರ್ಮೆಂಟ್ ಇಷ್ಟೆಲ್ಲ ಮಾಡುವಂಥದ್ದು, ಒಂದು ಈ ಅಸಂಘಟಿತ ಕಾರ್ಮಿಕರಲ್ಲ ನಾವು, ನಮಗೇನಾದ್ರು ಒಂದು ಇದು ಮಾಡಬೇಕು. ಅನುಕೂಲಸ್ಥರಿಗೆಲ್ಲ ಮಾಡೋದು ಗೌರ್ಮೆಂಟ್ ಸ್ವಾಭಾವಿಕ ಹೌದಲ್ಲ, ಇಲ್ದಿದ್ದವ್ರಿಗೆ ಏನಾದ್ರು ಮಾಡಿದರೆ ಅದಕ್ಕೊಂದು ಇದು ಸಿಗುತ್ತೆ, ಅದನ್ನು ಅವ್ರು ಮಾಡಬೇಕಂತ ನಮ್ಮದು ಅಷ್ಟೇ, ಮತ್ತೇನಿಲ್ಲ ವಿಶೇಷ. ಅಲ್ಲಿ ಗಾಳಿ ಮಳೆ ಬಂದರೆ ಮತ್ತೆ ಕಷ್ಟ, ಎಲ್ಲ ಕಷ್ಟ ಉಂಟು. ಕಳ್ಳರು ಕಾಳು ಜಾಸ್ತಿ. ಈ ಕೆಲವೆಲ್ಲ ಕಾರ್ಮಿಕರಿಗೆಲ್ಲ ದೊಡ್ಡ ದೊಡ್ಡ ಬಿಡ್ಲರ್ಸ್ ಎಲ್ಲ ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮಂಥವ್ರಿಗೇನಿಲ್ಲ, ನಾವು ಹಿಂಗೆ കടക്കാനുള്ള സൗകര്യം ഞങ്ങൾക്ക് ആക്കി തന്നാൽ മതി. വേറെ ഒന്നും ഞങ്ങൾ പൈസ ആസ്തി ഇതൊന്നും ഞങ്ങൾ ചോദിക്കുന്നില്ല. ഞങ്ങൾക്ക് ഒരു നേരം ചായ, ഇവിടെ ഈ ഇത്ര ആൾക്കാരുണ്ട്, ഞങ്ങൾ എല്ലാവരും കൂടെ ഇവിടെ പണിയെടുത്തിട്ട് വന്നു കഴിഞ്ഞാൽ കടന്നു കഴിഞ്ഞാൽ ഒരുത്തും പിറ്റ് പോക്കറ്റ് അടിച്ചിട്ട് പോയി കഴിഞ്ഞാൽ ഈ ഒരുത്തിന് കിട്ടുന്ന അടി എല്ലാത്തിനും കിട്ടുന്നുണ്ട്. അപ്പോൾ ഞങ്ങൾക്ക് ദയവ് ചെയ്ത് ഞങ്ങൾക്ക് ഒരു നേരം കടക്കാനുള്ള തലചായാനുള്ള ഒരു സ്ഥലം ഞങ്ങൾക്ക് കൊടുത്താൽ മതി. ഈ ലോക്ക്ഡൗൺ വരെ ഞങ്ങൾക്ക് നോക്കിച്ചാൽ മതി, ബാക്കിയുള്ള കാര്യം ഞങ്ങൾ നോക്കിക്കോളും. എൻ്റെ പേര് പ്രേംരാജ്, ഞാൻ കേരളം.